वारी वारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಛಟಿ ಕಕ್ಷಾ ಇದೆ, 6ನೇ ತರಗತಿಯಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರಥಮ ಸಂಕಲನಾತ್ಮಕ ಯಾ ಯೋಗಾತ್ಮಕ ಮೂಲ್ಯಾಂಕನ SA1 ಅಂದರೆ ಮೊದಲ ಸಂಕಲನಾತ್ಮಕ ಪರೀಕ್ಷೆ, ಅದನ್ನು SA1 ಅಂತ ಕರಿತೀವಿ. ನಮೂನಾ ಪ್ರಶ್ನೆ ಪತ್ರಿಕಾ, ಮಾದರಿ ಪ್ರಶ್ನೆ ಪತ್ರಿಕೆ, ಅಧಿಗಮ್ ಪುನಃ ಪ್ರಾಪ್ತಿ ಪರ್ ಆಧಾರಿತ, ಕಲಿಕಾ ಚೇತರಿಕೆಯ ಮೇಲೆ ಆಧಾರಿತವಾಗಿ ಈ ವಿಡಿಯೋವನ್ನು ಇವತ್ತು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಆಲ್ರೆಡಿ ನಾವು 7, 8, 9ನೇ ತರಗತಿಯಲ್ಲಿ ಹಿಂದಿಗೆ ಸಂಬಂಧಪಟ್ಟಂತೆ SA1 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲ ಅವರು FASA ಪೇಪರ್ಸ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐಕಾರ್ಡಲ್ಲಿ ಸಜೆಸ್ಟ್ ಆಗ್ತಾ ಇದೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, 6ನೇ ತರಗತಿಯ ಹಿಂದಿಯಲ್ಲಿ SA1 ಕ್ವಶನ್ ಪೇಪರನ್ನು ನೋಡೋಣ. ಅದು ಕೂಡ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಒಟ್ಟು 9 ಕಲಿಕಾ ಫಲಗಳನ್ನು ನಿಗದಿ ಮಾಡಿದ್ದಾರೆ 6ನೇ ತರಗತಿಯಲ್ಲಿ. ಅದರಲ್ಲಿ ಈ ಒಂದು ಪರೀಕ್ಷೆಗಾಗಿ ನಾವು ಒಟ್ಟು 4 ಕಲಿಕಾ ಫಲಗಳನ್ನು ಏನು ಮಾಡಿದ್ದೀವಿ, ತೆಗೆದುಕೊಂಡಿದ್ದೀವಿ. ಸೀಕ್ನೆಕೆ ಪ್ರತಿಫಲ 1 ಅಂದರೆ ಈ ಕಲಿಕಾ ಫಲ ಮೊದಲನೇದು, ಸುನಿ ಹುಯಿ ಸರಳ ಬಾಲಗೀತೋ ಕಾ ಮಧುರ ಕಂಠ ಸೆ ಗಾಯನ್ ಕರೆಂಗೆ ಅವ್ರ ಸಾಥಿ ವರ್ಣಮಾಲಾಕೆ ಅಕ್ಷರಂ ಕೋ ಸೀಖೆಂಗೆ. ಎರಡನೇದು, ಸುನಿ ಹುಯೆ ಪದ್ಯ ಕಹಾನಿ ಲೇಖ ಆದಿ ಕೆ ಬಾರೇ ಮೇ ಬೋಲೆಂಗೆ ತಥಾ ಹಿಂದಿ ಅಕ್ಷರಂ ಕೆ ಸ್ವರೂಪ ಅವರು ಉನ್ಕೆ ಉಚ್ಚಾರಣ ಸೀಖೆಂಗೆ. ಮೂರನೇದು, ಚಿತ್ರ ದೇಖಕರ್ ಸಂದರ್ಭಾನುಸಾರ ಸರಳ ಶಬ್ದೋ ಕಿ ಧ್ವನಿಯೋ ಕೋ ಸುನ್ಕರ್ ಉಚ್ಚಾರಣ ಕರೆಂಗೆ. ನಾಲ್ಕು, ಪಡಿ ಹುಯಿ ಕಹಾನಿ ಕವಿತಾ ಆದಿ ಕೆ ಮಾಧ್ಯಮ ಸೆ ನಯ ಶಬ್ದೋ ಕೋ ಸಂದರ್ಭಾನುಸಾರ ಪಡನ ಲಿಖನ ಸೀಕೆಂಗೆ ಅಂತಕ್ಕಂಥದ್ದು. ಒಟ್ಟು 4 ಕಲಿಕಾ ಫಲಗಳ ಮೇಲೆ 30 ಅಂಕದ ಲಿಖಿತ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ರೆಡಿ ಮಾಡಿದ್ದೀವಿ. 10 ಅಂಕದ ಮೌಖಿಕ ಪರೀಕ್ಷೆ ಇರ್ತದೆ. ಇದು ಏನಿರ್ತದೆ ಅಂದರೆ ಫಸ್ಟ್ ಇಂಟ್ರೊಡ್ಯೂಸ್ ಲ್ಯಾಂಗ್ವೇಜ್ ಇರೋದ್ರಿಂದ 10 ಮಾರ್ಕ್ಸಿಗೆ ಮಾತ್ರ SA1 ಮಾಡ್ತಾರೆ. ಬಟ್ ಕೆಲವು ಕಡೆ ಏನು ಮಾಡ್ತಾರಪ್ಪ ಅಂದರೆ 30 ಮಾರ್ಕ್ಸ್ಗೂ ಕೂಡ ಮಾಡ್ತಾರೆ. ಯಾಕಂದರೆ ಪರಿಚಯಾತ್ಮಕ ಭಾಷೆ ಇರೋದ್ರಿಂದ ಲಿಖಿತ ಕಡಿಮೆ ಇರ್ತದೆ, ಮೌಖಿಕ ಹೆಚ್ಚಿರ್ತದೆ. ಬಟ್ ಎಲ್ಲ ವಿಷಯಗಳಿಗೆ 30 ಮಾಡ್ತಾರಂದರೆ 30 ಮಾರ್ಕ್ಸಿನ ಕ್ವಶನ್ ಪೇಪರ್ ಇದೆ. ಇದನ್ನು 10 ಮಾರ್ಕ್ಸ್ಗೂ ಕೂಡ ಏನು ಮಾಡ್ಬೋದು, ಮಾಡಿದರೆ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಪ್ರಶ್ನೆ ಪತ್ರಿಕಾ ಕ್ವಶನ್ ಪೇಪರ್ ಅಂಕ 30, ಟೋಟಲ್ ಇದಕ್ಕೆ 30 ಅಂಕ, ಇದು ಲಿಖಿತ ಇದೆ. ಸಮಯ 90 ಮಿನಿಟ್ ಅಂದರೆ 90 ನಿಮಿಷ ಇದೆ, 1.5 ಗಂಟೆಗಳು. ನಿರ್ದೇಶಾನುಸಾರ ಉತ್ತರ ದೀಜಿಯೇ, ಸೂಚಿಸಿದಂತೆ ಉತ್ತರಿಸಿರಿ. 8 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 8 ಅಂಕ. ಒಂದನೇದು, ಸಂಯುಕ್ತ ಅಕ್ಷರ ಕಿತನೆ ಹೇ, ಒಟ್ಟು ಎಷ್ಟು ಸಂಯುಕ್ತ ಅಕ್ಷರಗಳಿದ್ದಾವೆ. ಅಕ್ಷರ ಕೋ ಜೋಡ್ಕರ್ ಲಿಖಿಯೇ, ಇದನ್ನೆರಡು ಕೂಡಿಸಿ ಇಲ್ಲಿ ಏನು ಮಾಡಬೇಕು, ಬರೀಬೇಕು. ಸಾರ್ಥಕ್ ಶಬ್ದ ಬಣ್ಣವು ಈ 3 ವರ್ಣಗಳಿಂದ ಸರಿಯಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದ ಯಾವುದು ಅನ್ನೋದನ್ನು ಬರೀಬೇಕು. 4, ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕರ್ಕೆ ಲಿಖೋ ಔರತ್, ಈ ಶಬ್ದದ ಕನ್ನಡ ಅಥವಾ ಇಂಗ್ಲಿಷ್ ಫಾರ್ಮ್ ಏನಾಗ್ತದೆ ಅನ್ನೋದನ್ನು ಬರೀಬೇಕು. ಊಕಿ ಮಾತ್ರ ಲಗಾಕರ್ ಶಬ್ದ ಬನ್ನಾವು, ಇಲ್ಲಿ ಒಂದು ಎಷ್ಟು ಶಬ್ದ ಇದೆ ಅದಕ್ಕೆ ಊ ಮಾತ್ರವನ್ನು ಹಚ್ಚಿ ಅರ್ಥ ಕೊಡ್ತಕ್ಕಂಥ ಶಬ್ದವನ್ನು ಬರೀಬೇಕು. ಬಿಟ್ಟಸ್ತ್ರ ತುಂಬಬೇಕು. ಯೋಗ ಬನಾಯೆ ಡ್ಯಾಶ್ ಆಹಾರ್ ವಿಹಾರ್ ಫಲ್ ಅಂತ ಇದೆ. ಇಲ್ಲಿ ಸಮೋಸ ಅಥವಾ ಸಬ್ಜಿಯನ್ನು ಯಾವುದೈತದನ್ನು ಬರೀಬೇಕು. ಇದು ಯೋಗ ಭಗಾಯ ಅಂತ ಆಗಬೇಕು, ನ ಇದೆಯಲ್ಲ ಅದು ಗ ಆಗಬೇಕು, ಯೋಗ ಭಗಾಯೆ ಡ್ಯಾಶ್. ಇನ್ನು 8ನೇ ಪ್ರಶ್ನೆ ಇತ್ತು, ರೀಕಿ ಮಾತ್ರ ಲಗಾಕರ್ ಸಾರ್ಥಕ ಶಬ್ದ ಬನ್ನಾವು, ಈ ಮಗ ಅಂತಕ್ಕಂಥ ಶಬ್ದಕ್ಕೆ ರೀ ಮಾತ್ರವನ್ನು ಹಚ್ಚಿ ಸಾರ್ಥಕ ಶಬ್ದ ಕೊಡ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ಶಬ್ದವನ್ನು ರೆಡಿ ಮಾಡಬೇಕು. ಒಟ್ಟು 8 ಪ್ರಶ್ನೆಗಳು, 8 ಅಂಕ. ಇನ್ನು ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋಣ. ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ. ಇಲ್ಲಿ 8 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಮಾರ್ಕ್ಸು, ಟೋಟಲು 16 ಮಾರ್ಕ್ಸು. 9ನೇ ಪ್ರಶ್ನೆ ಇತ್ತು, ದೋ ಅಕ್ಷರಸೆ ಬನ್ನೆ ವಾಲೆ ಚಾರ್ ಸರಳ ಶಬ್ದ ಲಿಖು, 2 ಅಕ್ಷರದ 4 ಸರಳ ಶಬ್ದಗಳನ್ನು ಬರಿಬೇಕು. ಆಪ್ ಜಾನನೆ ವಾಲೆ ಚಾರ್ ಪಕ್ಷಿಯೋಕೆ ನಾಮ್ ಲಿಖು, ನಿಮಗೆ ಗೊತ್ತಿರತಕ್ಕಂಥ 4 ಪಕ್ಷಿಗಳ ಹೆಸರನ್ನು ಬರಿಬೇಕು. ನಿಮ್ಮ ವ್ಯಂಜನ ವರ್ಣಕ್ಕೆ ಬಾರಹ ಕಡಿ ಪಂಕ್ತಿ ಲಿಖು, ಕ ಪ ಗ ಹ
ಈ ವರ್ಣಗಳಿಗೆ ಬಳ್ಳಿ ಸಾಲನ್ನು ಬರಿಬೇಕು. ಈಕಿ ಮಾತ್ರ ಅವಲ್ಲಿ ಶಬ್ದ ಚುನ್ಕರ್ಲಿಕ್ಕು ಕೊಟ್ಟ ಶಬ್ದಗಳಲ್ಲಿ ಸಣ್ಣ ಈ ಮಾತ್ರ ಅದು ಶಬ್ದಗಳು ಯಾವ್ಯಾವು ಅಂತ ಆರಿಸಿ ಬರಿಬೇಕು. ಕಮಲ, ಸರಿತಾ, ಪತಂಗ, ಕಿತಾಬ್, ಸ್ಕೂಲ್, ಗಿನತಿ, ಕರಂ, ಬಿಟಿಯ. 13. ವರ್ಣವು ಕೋ ಕ್ರಮ ಸೆ ಲಿಖಕರ್ ಅರ್ಥಪೂರ್ಣ ಶಬ್ದ ಬನಾವು. ಇಲ್ಲಿ ವರ್ಣಗಳು ಏನಾಗಿದಾವಪ್ಪ ಅಂದ್ರೆ ಉಲ್ಟಾ ಪಲ್ಟಾ ಇದ್ದಾವೆ. ಕ್ರಮವಾಗಿ ಬರೆದು ಅರ್ಥ ಕೊಡ್ತಕ್ಕಂಥ ಶಬ್ದವನ್ನು ಬರಿಬೇಕು. ರಿಷರ, ರಿಬಗ, ಹಬಸು, ರಬಪು. 14. ಎ ಔರ್ ಐಕಿ ಮಾತ್ರ ವಾಲೆ ದೋ ದೋ ಶಬ್ದ ಲಿಖು. ಎ ಮತ್ತು 5 ಎಸ್ ಮಾತ್ರ ಅದು ಏನು ಮಾಡಬೇಕಾಗಿತ್ತು, ಎರಡೆರಡು ಶಬ್ದಗಳನ್ನು ಬರಿಬೇಕಿತ್ತು. ಪ್ರಾಣಿ ಪಕ್ಷಿಗಳಿಗೆ ನಾಮ ಅಲಗ್ ಕರ್ಕೆ ಲಿಖು. ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಬೇರೆ ಬೇರೆಯಾಗಿ ಬರಿಬೇಕು. ಬಾಗ್, ತೋತ, ಕುತ್ತ, ಕೋಯಲ್, ಹಾತಿ, ಚೀತಾ, ಕಬೂತರ್, ಮೈನಾ. ಪ್ರಾಣಿಗಳಿಗೆ ಯಾವವು, ಪಕ್ಷಿಗಳಿಗೆ ಯಾವವು ಅನ್ನೋದನ್ನು ಬೇರೆ ಬೇರೆ ಮಾಡಿ ಬರೀರಿ. 16. ಪ್ರಶ್ನೆ, ಆಪ್ಕಾ ನಾಮ್ ಕ್ಯಾ ಹೇ, ಆಪ್ ಕಹಾ ರಹತೇ ಹೋ, ನಿಮ್ಮ ಹೆಸರೇನು, ನೀವೆಲ್ಲಿ ವಾಸಿಸ್ತೀರಿ ಅನ್ನೋದನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 3, ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಲಿಖಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಒಂದೊಂದಕ್ಕೆ 4 ಮಾರ್ಕ್ಸು, ಒಟ್ಟು 2 ಕ್ವಶನ್ನು 8 ಮಾರ್ಕ್ಸ್ ಇದ್ದಾವೆ. 17. ಪ್ರಶ್ನೆ, ಹಿಂದಿ ವರ್ಣಮಾಲಾ ಲಿಖಿ. ಸೊ ಹಿಂದಿಯಲ್ಲಿರ್ತಕ್ಕಂಥ ವರ್ಣಮಾಲಾಗಳನ್ನು ಬರಿಬೇಕು. 18. ಪ್ರಶ್ನೆ ಇತ್ತು, ನಿಮ್ಮ ಪದ್ಯ ಭಾಗಪಡ್ಕರ್ ದೇಗೆ ಪ್ರಶ್ನೆಗೆ ಉತ್ತರ ಲಿಖಿ. ಇಲ್ಲಿ ಕೆಲವೊಂದಿಷ್ಟು ಪದ್ಯದ ಸಾಲಗಳಿದ್ದಾವೆ, ಅವುಗಳನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಸುನು ಸುನ ದೀದಿ ಬುವಾ ಆಯಿ ಖಾನೆ ಕೇಳಿಯೆ ಜಾಮುನ್ ಲಾಯಿ ಮೇರಿ ಬುವಾ ಬಿದರ್ಸಿ ಆಯಿ ಸಾತ್ ಮೇ ಅಪ್ನೆ ಗುಡಿಯಾ ಲಾಯಿ ಗುಡಿಯಾ ಕೋ ದೇಖ ಮೈ ಮುಸ್ಕಾಯಿ ಲಾಲ್ ಚುನರಿಯಾ ಉಸೇ ಪಹನಾಯಿ. ಈ 4 6 ಸಾಲಗಳ ಪದ್ಯಗಳನ್ನು ಓದಿದ ನಂತರ ಈ 4 ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನು ಬರಿಬೇಕು. ಬುವಾ ಕಹಾಸಿ ಆಯಿ, ಬುವಾ ಖಾನೆ ಖಾನೆ ಕ್ಯಾ ಲಾಯಿ, ಬುವಾ ಅಪ್ನೆ ಸಾತ್ ಕ್ಯಾ ಲಾಯಿ. ನಿಮ್ಮ ಪದ್ಯವಾಗ್ಮೇ ಊ ಮಾತ್ರ ವಾಲೆ ಶಬ್ದಕ್ಕೂ ಚುನ್ಕರ್ಲಿಕ್ಕಿ. ಸೊ ಇಷ್ಟು 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೆ, ಆದರೆ ಅಲ್ಲಿ 4 ಅಂಕ ಏನಾಗ್ತದಪ್ಪ ಅಂದರೆ ಕೊಡ್ತಾರೆ. ಇಷ್ಟು 6ನೇ ತರಗತಿಯ ಹಿಂದಿಯಲ್ಲಿ SA1 ಕ್ವಶನ್ ಪೇಪರನ್ನು ನಾವೇನು ಮಾಡಿದ್ದೀವಿ, ಹಾಕಿದ್ದೀವಿ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ. ಮತ್ತೆ ಆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಪೋಸ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.